ಇವತ್ತು ಅನೇಕ ವರ್ಷಗಳಿಂದ 1960ರ ದಶಕಗಳಿಂದ 62ರಲ್ಲಿ ಶುರುವ ಆಗ್ತಕ್ಕಂಥ ಇತಿಹಾಸ ಅಂದಿನಿಂದ ಇವತ್ತಿನ 60 ಎಷ್ಟೋ ಈಗ 92 ವರ್ಷ ದೇವೇಗೌಡರ ಏಜ್. ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಕಟ್ಟಿದ್ದು ಮಾಡಿದ್ದು ನೋಡಿದಾಗ ಎಷ್ಟು ವೀಕ್ ಆಗ್ಬೋದೇನೋ ಅಂತ ಅನಿಸಿದ್ರು ಸಹಿತ ನಮ್ಮ ನ್ಯಾಯಾಂಗದ ನಾವು ವಿಶ್ವಾಸ ಇಡಬೇಕಾಗಿದೆ. ಮತ್ತು ಇದು ಶಿಕ್ಷೆ ಆಗಲೇಬೇಕು ಅಂತ ವಿಷಯ. ಇದು ತಪ್ಪ ಅಂತಂದರೆ ಇನ್ನಷ್ಟು ಎಚ್ಚರಿಸಲ್ಪಡುವ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗಾಗಲೇ ಅನೇಕ ಸಲ ನಾವು ಇಲ್ಲೇ ಚರ್ಚೆನೂ ಮಾಡಿದ್ದಿಲ್ಲ. ಏನಪ್ಪ ಅಂತಂದ್ರೆ ಇಲ್ಲೇ ನಾವು ಈ ವಿಷಯವನ್ನು ಚರ್ಚೆ ಮಾಡಿದ್ದಿಲ್ಲ. ಏನಪ್ಪ ನ್ಯಾಯಾಂಗಗಳು ಸಹಿತ ಮೊದಲಿನಷ್ಟು ಪ್ರಾಮಾಣಿಕ ವರ್ಕ್ ಮಾಡ್ತಾ ಇಲ್ಲ ಏನೋ ಅನ್ನುವಂಥ ಪ್ರಶ್ನೆಗಳು ಎತ್ತಿದ್ದಿದೆ. ಯಾಕೆ ಅಂಥ ನಿರ್ಣಯಗಳು ಬಂದಿದ್ದಾವೆ. ಅದಕ್ಕಾಗಿ ಇಲ್ಲೂ ಹಂಗೆ ಆದರೆ ದೇವೇಗೌಡರು ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡು ಇದನ್ನು ಉಪಯೋಗ ಮಾಡಿಕೊಂಡ್ರು ಅನ್ನುವಂಥ ಒಂದು ಮಾತು ಬರ್ಬೋದು. ಬಟ್ ಅದಾಗಲಿಕ್ಕಿಲ್ಲ. ಯಾಕಂದ್ರೆ ನ್ಯಾಯಾಂಗದ ವಿಶ್ವಾಸ ಇಡೂ. ಬಟ್ ಇದೆಲ್ಲ ನೆಲೆಯಲ್ಲೇ ಈ 150 ಸಾಕ್ಷಿಗಳು ಸಹಿತ ಈಗೇನು ಹೇಳಿದ್ದಾರೆ ಅದು ಅಲ್ಲಿ ಹೇಳಿದರೆ, ಜೊತೆಗೆ ಇಲ್ಲೇನು ಬರೆದಿದ್ದಾರೆ ಇವತ್ತು ಅದೆಲ್ಲ ಪ್ರೂವ್ ಆದರೆ, ಆ ಸುಳ್ಳು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಶ್ಚಿತವಾಗಿಯೂ ರೇವಣ್ಣ ಅವರಿಗೆ ಮತ್ತು ಅವರ ಮಗ ಪ್ರಜ್ವಲ್ರಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಆದರೆ ಇದರಿಂದ ನೋವನ್ನು ಉಂಡವ್ರಿಗೆ ಏನು ಸಿಕ್ತು ಅಂತೇಳಿ, ಪಾಪ ಅನೇಕ ಮಹಿಳೆಯರು ನೋವನ್ನು ಉಂಡಿದ್ದಾರೆ ಅನ್ನೋಂಥದ್ದು ನಾವು ಈಗ ನೋಡಿದ್ವಿ. ಮತ್ತು ಇಡೀ ಹಾಸನ ತುಂಬ, ಹೊಳೆ ನರಸೀಪುರ ತುಂಬ ಇವರಿಂದ ಅನ್ಯಾಯಗಳಂತ ಹೆಣ್ಮಕ್ಕಳು ಮುಖ ಮನಸ್ಸಿ ತೋರಿಸಲಾರ್ದು ಅಡ್ಡಾಡುವಂಥ ಪರಿಸ್ಥಿತಿಗೆ ಬಂದ ತಾವು ಮರಿ ಮುಖ ಮರಿ ಮಾಡಿ ಓಡಾಡುವಂಥ ಸ್ಥಿತಿಗಳನ್ನ ನಿರ್ಮಿಸಿದ್ದಕ್ಕೆ ಪರಿಹಾರ ಏನು ಅಂತೇಳಿ ಇದು ಸಹಿತ ಇವತ್ತು ದೇವೇಗೌಡರು ವಿಚಾರ ಮಾಡುವಂಥ ಪ್ರಸಂಗ. ನ್ಯಾಯಾಂಗ ಅಂತ ವಿಚಾರ ಮಾಡ್ತದೆ, ಮಾಡಬೇಕು. ಯಾಕಪ್ಪ ಅಂತಂದರೆ ಇವೆಲ್ಲ ಜನರ ಮಾನ ಮತ್ತ ಅದ್ರ ಜೋಡಿ ಅನೇಕ ಪ್ರಾಣ ಸಹಿತ ತುತ್ತಾಗುವಂಥ ಸಂದರ್ಭಗಳಿದ್ದಾಗ ಅದರಿಂದ ಅವ್ರನ್ನ ರಂಭಿಸಿಯೋ ಮತ್ತೇನೋ ಮಾಡಿಯೋ ಒಂದು ಹಂತಕ್ಕೆ ತಂದು ಅವ್ರನ್ನ ಎಬ್ಬಿಸಿ ನಿಲ್ಲಿಸುವಂಥ ಪ್ರಯತ್ನವನ್ನು ಉಳಿದವ್ರು ಮಾಡಿದ್ದರಿಂದಾಗೆ ಮತ್ತು ಸಲ ಮೂಮೆಂಟು ಅದು ನಾವು ನೋಡಿದ್ದೀವಿ ಈಗಾಗಲೇ ಈ ಕುಟುಂಬದ ವಿರೋಧವಾಗಿ ಆ ಮೂಮೆಂಟ್ಗಳು ರಿಸಲ್ಟ್ ಏನಾಯಿತು ಏನಿಲ್ಲ ಅನ್ನೋದು ಅದು ಬೇರೆ ವಿಷಯ. ಬಟ್ ಇವತ್ತು ಮಾತ್ರ ಅವ್ರಿಗೆ ಶಿಕ್ಷೆ ಆಗುವಂಥ ಎಲ್ಲ ಒಂದು ಏನಪ್ಪ ಅಂದರೆ ರಿಪೋರ್ಟ್ಗಳು ಬಂದಿದ್ದಾವೆ. ಈ ನೆಲೆಯಲ್ಲಿ ನಮ್ಮ ಮಾನ್ಯ ನ್ಯಾಯಾಂಗ ಇದ್ದಿದ್ದು ಅವ್ರು ಶಿಕ್ಷೆ ಕೊಟ್ಟರೆ ಶಿಕ್ಷೆ ಕೊಡೋ ಜೊತೆಗೆ ಆ ಅನ್ಯಾಯಗಳಾದಂಥ ಹೆಣ್ಮಕ್ಕಳಿದ್ದಾರೆ ಅವ್ರಿಗೆ ಈವನ್ ಪರಿಹಾರ ಕೊಡೋ ಸಹಿತ ಕಷ್ಟ ಆಗಿಬಿಟ್ಟದೆ. ಯಾಕಂದರೆ ಪರಿಹಾರ ತೊಗೊಂಡು ಇವ್ರ ಹತ್ರ ಆಗಿದಾರಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬಂದು ಭಾಳ ಸೂಕ್ಷ್ಮವಾದ ವಿಷಯ ಇದು. ಅದಕ್ಕಾಗಿ ನ್ಯಾಯಾಂಗ ಇದ್ದಿದ್ದು ಅವ್ರಿಗೂ ನ್ಯಾಯ ಒದಗಿಸ್ಬೇಕು ಅನ್ಯಾಯಕ್ಕೊಳಗಾದವ್ರಿಗೆ. ಮತ್ತು ತಪ್ಪು ಮಾಡಿದರೆ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಆಯಿತಪ್ಪ ಅಂದರೆ ಮುಂದಿನ ಜನ ಅನಿಸಿದ್ದು ಅನಿಸ್ತಾರೆ ಈ ವಿಷಯದಲ್ಲಿ. ಇಲ್ಲಪ್ಪ ದೇವೇಗೌಡರು ಕೂಡ ಅತ್ಯಂತ ಬೆಳೆದಿದ್ದಂಥ ಕುಟುಂಬ ಅವರಿಗೆ ಶಿಕ್ಷೆ ಆಗ್ಯದ ಅಂದಾಗ ಇನ್ನೊಬ್ಬರು ಭಯಪಡುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇವತ್ತು ದೇವೇಗೌಡ ಅವರು ತಮ್ಮ ಮಕ್ಕಳು ತಿದ್ದುಕೊಳ್ಳುವಂಥ ಅವ್ರ ಶಿಕ್ಷೆ ಆಯಿತು ತಿದ್ದುಕೊಳ್ಳೋದು ಪ್ರಯತ್ನ ಅವರು ಮಾಡಬೇಕಾಗಿದೆ. ಅಧಿಕಾರಿ ಗೊತ್ತಿರ್ತದೋ ಹೋಗ್ತದೆ ಇನ್ನಂತಿ ಮೋಸ್ಟ್ ಒಬ್ಬರಿ ಹೆಚ್ಚು ಕಡಿಮೆ ಆ ಪಾರ್ಟಿಗೆ ಹೆಚ್ಚು ಪೆಟ್ಟು ಬೀಳುವ ಸಾಧ್ಯತೆಗಳು ಭಾಳ ಇದ್ದಾವೆ. ಆದರೂ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ನೋಡೋರು ಇನ್ನು ಮುಂದಿನ ದಿನದಲ್ಲಿ ಏನು ಆಗ್ಬೋದು ಏನು ಆಗಲಿಕ್ಕೆ ಇಲ್ಲ ಅಂತೇಳಿ. ಯಾಕಂದ್ರೆ ಒಮ್ಮೆ ಜನರ ವಿಶ್ವಾಸ ಹೋಯಿತಪ್ಪ ಅಂದರೆ ಮತ್ತೆ ಮರಳಿ ಅದು ಕಟ್ಟೋದು ಭಾಳ ಸುಲಭದ ಮಾತಲ್ಲ. ಒಟ್ಟಾರೆಯಾಗಿ ದೇವೇಗೌಡರು ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬೆಳೆಸುವಲ್ಲಿ ಎಡವಿದ್ರು ಅನ್ನೋದು ಇವೆಲ್ಲ ಒಂದು ಸಾಕ್ಷಿಗಳಿಂದ ಸಿದ್ಧ ಆಗ್ತಾ ಇದೆ. ಯಾಕಂದರೆ ಬಹಳ ಪ್ರಯತ್ನಪಟ್ಟ ಒಂದು ಸಾಮಾನ್ಯ ಒಂದು ಏನೋ ಡಿಪ್ಲೊಮಾ ಮಾಡಿಕೊಂಡು ಏನೋ ಮಾಡಿ ಬೆಳೆದಿದ್ದಂಥ ದೇವೇಗೌಡರ ಒಂದು ಅಂತ್ಯ ಸಮಯದಲ್ಲೇ ಇಂಥ ಒಂದು ಘಟನೆ ಆಗಬಾರ್ದಾಗಿತ್ತು ಆಗ್ಯದ. ಅದಕ್ಕೂ ಹೋದ ಜೊತೆಗೆ ಆ ಹೆಣ್ಮಕ್ಳಿಗೂ ಇವತ್ತು ನ್ಯಾಯ ಸಿಗಬೇಕಾಗಿದೆ ಮತ್ತು ಇವತ್ತು ತಪ್ಪು ಮಾಡಿದ್ರೆ ಶಿಕ್ಷೆ ಅನಿವಾರ್ಯ ಇದೆ ಅಂತೇಳಿ ಇವತ್ತು ಭಾಳಷ್ಟು ಜನ ಮಾತಾಡ್ಕೋತಾ ಇದ್ದಾರೆ, ಜನರು ಮಾತಾಡ್ಕೋತಾ ಇದ್ದಾರೆ ಅಂತ. ಈ ಒಂದು ನೋವಿನ ಮಾತಾಡಬಾರದ ಆದರೂ ಮಾತಾಡುವ ಅನಿವಾರ್ಯತೆಯಿಂದಾಗೆ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು ಆಗದೂ ಇರ್ಬೋದು, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ಘಟನೆ ಇವತ್ತು ಎಲ್ಲರಿಗೂ ಎಲ್ಲ ರಾಜಕಾರಣಿಗಳಿಗೂ ಒಂದು ಪಾಠ ಅನ್ನೋದು ಮರೀಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಹೇ ಶೀತಾನ್ ಮೇಲೆ ಸತ್ಯದ ಕೈಗಳಲ್ಲಿ ವಂದನೆಗಳು.